ಇಡೀ ರಾಜ್ಯಾದ್ಯಂತ ಈಗ ವಿಶೇಷವಾಗಿ ರಾಜ್ಯ ರಾಜಕಾರಣದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಇದೆ ದೊಡ್ಡ ಮಟ್ಟದ ಚರ್ಚೆ ಇದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇನ್ನೇನು ಮೈತ್ರಿ ಫೈನಲ್ ಆಗಿಬಿಟ್ಟಿದೆ ಕ್ಷೇತ್ರಗಳ ಹಂಚಿಕೆ ಕೂಡ ಆಗಿಬಿಟ್ಟಿದೆ ಜೆ ಡಿ ಎಸ್ಗೆ ನಾಲ್ಕು ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಬಿ ಜೆ ಪಿ ಓಕೆ ಅಂತ ಹೇಳಿದೆ ಅನ್ನೋ ಒಂದು ಸುದ್ದಿ ಬರ್ತಾಯಿತ್ತು ಎರಡು ದಿನಗಳಿಂದ ಅದೇ ಚರ್ಚೆ ಆಗ್ತಾ ಇತ್ತು ಕೊನೆಗೂ ಮೈತ್ರಿ ಆಯ್ತಲ್ಲಪ್ಪ ಅಂತ ಅದಕ್ಕೆ ಪೂರಕವಾಗಿ ಮಾಜಿ ಸಿ ಎಂ ಯಡಿಯೂರಪ್ಪ ಕೂಡ ಮಾತನಾಡಿದರು ಹೌದು ದೇವೇಗೌಡರು ಹಾಗೂ ಅಮಿತ್ ಶಾ ಲೆವೆಲ್ನಲ್ಲಿ ಚರ್ಚೆ ಆಗಿದೆ ಜೆ ಡಿ ಎಸ್ಗೆ ನಾಲ್ಕು ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಅಮಿತ್ ಶಾ ಅವ್ರು ಒಪ್ಕೊಂಡಿದ್ದಾರೆ ದೇವೇಗೌಡರು ಕೂಡ ಒಪ್ಕೊಂಡಿದ್ದಾರೆ ಅಧಿಕೃತವಾಗಿ ಘೋಷಣೆ ಆಗಬೇಕು ಅನ್ನೋ ಒಂದು ಮಾತನ್ನು ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಹೇಳಿದರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆದರೆ ಅವರು ಇನ್ನೂ ಟೈಮ್ ಇದೆ ಅದರ ಬಗ್ಗೆ ಮಾತನಾಡೋದಕ್ಕೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಮೈತ್ರಿ ವಿಚಾರವಾಗಿ ಯಾವುದೇ ರೀತಿಯ ಗುಟ್ಟನ್ನು ಅವರು ಬಿಟ್ಟುಕೊಟ್ಟಿಲ್ಲ ಅನಾರೋಗ್ಯ ವಿಚಾರ ಆಗಿರ್ಬೋದು ಜೊತೆಗೆ ಪ್ರಜ್ವಲ್ ರೇವಣ್ಣ ರಾಜಕಾರಣದ ವಿಚಾರ ಆಗಿರ್ಬೋದು ಸೊ ಜೆ ಡಿ ಎಸ್ಸು ಹಾಗೂ ದೇವೇಗೌಡರ ಕುಟುಂಬದಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಆಗು ಹೋಗುಗಳು ಘಟನೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಪೂಜೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಪೂಜೆಯಲ್ಲಿ ಸುಮಾರು ಎರಡು ಮೂರು ಗಂಟೆಗಳ ಕಾಲ ವಿಶೇಷ ಪೂಜೆ ಹವನ ಹೋಮ ಎಲ್ಲ ಮಾಡಿಸಿದ್ರು ಕುಮಾರಸ್ವಾಮಿಯವರು ಸೊ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಕುಟುಂಬದಲ್ಲಿ ಹೀಗಾಗಿ ಹಿಂದೂ ಧರ್ಮದ ಪ್ರಕಾರ ಹಿಂದೂ ಧರ್ಮ ಅನ್ನೋದನ್ನ ಒತ್ತಿ ಹೇಳಿದ್ರು ಕುಮಾರಸ್ವಾಮಿ ಅವರು ಹಿಂದೂ ಧರ್ಮದ ಪ್ರಕಾರ ನಾವು ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದೀವಿ ಎಲ್ಲವೂ ಸರಿ ಹೋಗುತ್ತೆ ಮೈತ್ರಿ ವಿಚಾರವಾಗಿ ಈಗ ಮಾತಾಡೋದಕ್ಕೆ ಏನು ಟೈಮ್ ಇಲ್ಲ ಇನ್ನು ಟೈಮ್ ಇದೆ ಇನ್ನೂ ಬಿ ಜೆ ಪಿ ಜೊತೆ ಮೈತ್ರಿ ವಿಚಾರವಾಗಿ ಮಾತಾಡೋಕ್ಕೆ ಟೈಮ್ ಸಾಕಷ್ಟು ಇದೆ ಅನ್ನೋ ಒಂದು ಮಾತನ್ನು ಹೇಳಿ ಸಸ್ಪೆನ್ಸನ್ನು ಹಾಗೆ ಉಳಿಸ್ಕೊಂಡ್ರು ಅವರು ಸೊ ಎಲ್ಲವೂ ನೋಡ್ತಾ ಇದ್ದರೆ ಸೊ ಆಲ್ಮೋಸ್ಟ್ ಮೈತ್ರಿ ಕನ್ಫರ್ಮು ಆದರೆ ಕೆಲವೊಂದಿಷ್ಟು ಕ್ಷೇತ್ರಗಳ ವಿಚಾರವಾಗಿ ಈಗಾಗಲೇ ಜೆ ಡಿ ಎಸ್ ಆರು ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿತ್ತು ಅನ್ನೋ ಒಂದು ಮಾಹಿತಿ ಇತ್ತು ಆದರೆ ಬಿ ಜೆ ಪಿ ಮೂರು ಕ್ಷೇತ್ರಗಳಿಗೆ ಮಾತ್ರ ಓಕೆ ಅಂತ ಹೇಳಿದೆ ಇನ್ನೊಂದು ಕ್ಷೇತ್ರಕ್ಕೆ ಓಕೆ ಅಂತ ಹೇಳಿದೆ ಬಟ್ ಆ ಕ್ಷೇತ್ರ ಬೇಡ ಬೇರೆ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಅಂತ ಅಮಿತ್ ಶಾ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಯಾಕಂದರೆ ಈಗ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ಹಾಸನ ಈ ಮೂರು ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡೋದಕ್ಕೆ ಬಿ ಜೆ ಪಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನೋ ಡೌಟ್ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಮೂರು ಕ್ಷೇತ್ರಗಳ ವಿಚಾರವಾಗಿ ಆದರೆ ಮಂಡ್ಯವನ್ನು ಜೆ ಡಿ ಎಸ್ ಅವರು ಕೇಳಿದರೆ ಮಂಡ್ಯ ವಿಚಾರವಾಗಿ ಸುಮಲತಾ ಅವರು ಬಿ ಜೆ ಪಿಗೆ ಜಾಯ್ನ್ ಆಗೋದ್ರಿಂದ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಸೊ ಅವರಿಗೆ ಮಾತು ಕೊಟ್ಟಿದ್ದೀವಿ ಹಾಗಾಗಿ ಮಂಡ್ಯ ಒಂದು ಕ್ಷೇತ್ರವನ್ನು ಬಿಟ್ಟುಬಿಡಿ ಕೋಲಾರ ತಗೊಳ್ಳಿ ಅನ್ನೋ ಒಂದು ಹೇಳಿಕೆಯನ್ನು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಕೋಲಾರ ಕೂಡ ಜೆ ಡಿ ಎಸ್ಗೆ ಸಿಗಬಹುದು ಹಾಸನ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಆದರೆ ಜೆ ಡಿ ಎಸ್ ಇಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳುವಂತಹ ಯಾವುದೇ ಸಾಧ್ಯತೆಗಳು ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಎಸ್ ಜೆ ಡಿ ಎಸ್ ಇನ್ನೂ ಎರಡು ಕ್ಷೇತ್ರವನ್ನು ಬೇಡಿಕೆ ಇಟ್ಟಿದೆ ಆದರೆ ಬಿ ಜೆ ಪಿ ಇಲ್ಲಿ ಓಕೆ ಜೆ ಡಿ ಎಸ್ನ ಬೇಡಿಕೆ ಇಟ್ಟಿದೆ ಆದರೆ ಕೊಟ್ಟರೆ ಬಿ ಜೆ ಪಿ ಗ್ಲಾಸು ಹಾಗಾಗಿ ಏನು ಮಾಡೋಣ ಅಂದರೆ ಓಕೆ ಈಗ ನಾಲ್ಕು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಇಡಿ ಆದರೆ ಮುಂದಿನ ದಿನದಲ್ಲಿ ಇನ್ನೂ ಎರಡು ಕ್ಷೇತ್ರ ಬೇಕು ಅಂದರೆ ಅದಕ್ಕೆ ಬಿ ಜೆ ಪಿ ಎರಡು ರೀತಿಯ ಫಾರ್ಮುಲಾವನ್ನು ಇಡ್ತಾ ಇದೆ ಫಾರ್ಮುಲಾ ಒಂದು ಆ ಎರಡು ಕ್ಷೇತ್ರ ಅದು ಮಂಡ್ಯ ಆಗಿರ್ಬೋದು ಅಥವಾ ತುಮಕೂರು ಆಗಿರಬಹುದು ಏನು ಜೆ ಡಿ ಎಸ್ ಆರು ಕ್ಷೇತ್ರವನ್ನು ಕೇಳ್ತಾ ಇದೆ ನಾಲ್ಕು ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ ಇನ್ನು ಎರಡು ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನೋದು ಬಿ ಜೆ ಪಿಯವರು ವಾದ ಆದರೆ ಜೆ ಡಿ ಎಸ್ ನಮಗೇ ಬೇಕು ಅಂತ ಪಟ್ಟು ಹಿಡಿದೋದ್ರಿಂದ ಜೆ ಡಿ ಎಸ್ಗೆ ಸೀಟ್ ಕೊಡ್ತಾರೆ ಎಕ್ಸಾಂಪಲ್ ತುಮ್ಕೂರಾಗಿರ್ಬೋದು ಅಥವಾ ಕೋಲಾರ ಆಗಿರ್ಬೋದು ಜೆ ಡಿ ಎಸ್ಗೆ ಬಿಟ್ಟು ಕೊಡ್ತಾರೆ ಅಂತ ಇಟ್ಕೊಳ್ಳಿ ಆದರೆ ಅಭ್ಯರ್ಥಿ ಮಾತ್ರ ಬಿ ಜೆ ಪಿಯ ಅಭ್ಯರ್ಥಿ ಆಗಿರ್ತಾರೆ ಎಕ್ಸಾಂಪಲ್ ಈಗ ಕೋಲಾರದಲ್ಲಿ ಮುನಿಸ್ವಾಮಿಯವರು ಬಿ ಜೆ ಪಿಯ ಸಂಸದರಾಗಿದ್ದಾರೆ ಒಂದು ವೇಳೆ ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಜೆ ಡಿ ಎಸ್ ಚಿಹ್ನೆಯ ಅಡಿಯಲ್ಲಿ ಮುನಿಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿ ಅಭ್ಯರ್ಥಿ ಅಭ್ಯರ್ಥಿ ಬಿ ಜೆ ಪಿ ಕ್ಷೇತ್ರ ಜೆ ಡಿ ಎಸ್ಗೆ ಅಲ್ಲಿಗೆ ಮೈತ್ರಿ ಆಗಂತ ಆದಂತೂ ಆಗುತ್ತೆ ಜೆ ಡಿ ಎಸ್ಗೆ ಬಿಟ್ಕೊಟ್ಟಂತೂ ಆಗುತ್ತೆ ಆದರೆ ಅಭ್ಯರ್ಥಿ ಮಾತ್ರ ಬಿ ಜೆ ಪಿಯ ಅಭ್ಯರ್ಥಿ ಜೆ ಡಿ ಎಸ್ ಚಿಹ್ನೆಯ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಇದು ಬಿ ಜೆ ಪಿಯ ಫಾರ್ಮುಲಾ ಒನ್ ಅದೇ ರೀತಿ ತುಮಕೂರಲ್ಲೂ ಕೂಡ ಅದೇ ರೀತಿ ಮಾಡಬಹುದು ಅಂದರೆ ಎರಡು ಕ್ಷೇತ್ರದಲ್ಲಿ ಮಾತ್ರ ನಾಲ್ಕು ಕ್ಷೇತ್ರವನ್ನು ಡೈರೆಕ್ಟಾಗಿ ಜೆ ಡಿ ಎಸ್ಗೆ ಬಿಟ್ಕೊಡುವಂಥದ್ದು ಜೆ ಡಿ ಎಸ್ಗೆ ಕ್ಷೇತ್ರ ಜೆ ಡಿ ಎಸ್ ಅಭ್ಯರ್ಥಿಗಳೇ ಇರ್ತಾರೆ ಇನ್ನು ಎರಡು ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟು ಅಭ್ಯರ್ಥಿಗಳು ಮಾತ್ರ ಬಿ ಜೆ ಪಿ ಅಭ್ಯರ್ಥಿಗಳು ಜೆ ಡಿ ಎಸ್ ಚಿಹ್ನೆಯ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಇದು ಫಾರ್ಮುಲಾ ಒಂದು ಇನ್ನು ಫಾರ್ಮುಲಾ ಟು ಎರಡನೇ ಫಾರ್ಮುಲಾ ಏನಪ್ಪ ಅಂದರೆ ಎಕ್ಸಾಂಪಲ್ ಈಗ ಮಂಡ್ಯ ಮಂಡ್ಯದಲ್ಲಿ ಸುಮಲತಾ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡೋಣ ಜೆ ಡಿ ಎಸ್ ಅಭ್ಯರ್ಥಿ ಹಾಕೋದು ಬೇಡ ಬಿ ಜೆ ಪಿ ಅಭ್ಯರ್ಥಿ ಆಗೋದು ಬೇಡ ಸೊ ಎರಡೂ ಪಾರ್ಟಿಗಳು ಸುಮಲತಾ ಅವರಿಗೆ ಸಪೋರ್ಟ್ ಮಾಡೋದು ಇದು ಫಾರ್ಮುಲಾ ಎರಡನೇ ಫಾರ್ಮುಲಾ ಇನ್ನೂ ಒಂದು ಫಾರ್ಮುಲಾವನ್ನು ಮುಂದಿಟ್ಟಿದ್ದಾರೆ ಅದೇನಪ್ಪ ಅಂದರೆ ಈ ಎರಡು ಕ್ಷೇತ್ರ ಏನು ಗೊಂದಲ ಆಗ್ತಾ ಇದೆ ನಾಲ್ಕು ಬಿಟ್ಕೊಟ್ರೆ ಇನ್ನು ಎರಡು ಕ್ಷೇತ್ರದಲ್ಲಿ ಗೊಂದಲ ಆಗ್ತಿರೋದ್ರಿಂದ ಆ ಎರಡೂ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಚಿಹ್ನೆ ಹಾಡಿ ಸ್ಪರ್ಧೆ ಮಾಡೋದು ಆದರೆ ಅಭ್ಯರ್ಥಿಗಳು ಜೆ ಡಿ ಎಸ್ನವರು ಉಲ್ಟಾಯಿತು ಫಾರ್ಮುಲಾ ಒನ್ ಇತ್ತಲ್ವ ಬಿ ಜೆ ಪಿಯ ಅಭ್ಯರ್ಥಿಗಳು ಜೆ ಡಿ ಎಸ್ ಚಿಹ್ನೆ ಅಡಿ ಸ್ಪರ್ಧೆ ಮಾಡೋಂಥದ್ದು ಆದರೆ ಇದು ಜೆ ಡಿ ಎಸ್ ಅಭ್ಯರ್ಥಿಗಳು ಪಿಯ ಚಿಹ್ನೆ ಅಡಿ ಸ್ಪರ್ಧೆ ಮಾಡೋಂಥದ್ದು ಇದು ಫಾರ್ಮುಲಾ ಮೂರನೇದು ಈ ರೀತಿಯ ಒಂದು ಸೂತ್ರವನ್ನು ಬಿ ಜೆ ಪಿ ನಾಯಕರು ಮುಂದಿಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಈ ರೀತಿಯ ಫಾರ್ಮುಗಳ ಬಗ್ಗೆ ಬಿ ಜೆ ಪಿ ಒಂದು ರೀತಿಯ ವಿಶೇಷವಾದ ಚುನಾವಣೆಯನ್ನಾಗಿ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಆದರೆ ಜೆ ಡಿ ಎಸ್ ಕೆಲವೊಂದಿಷ್ಟು ಗೊಂದಲಗಳಿಗೆ ಸಿಲುಕದಂತೆ ಕಾಣಿಸ್ತಾ ಇದೆ ಎರಡು ಮೂರು ಕ್ಷೇತ್ರಗಳ ವಿಚಾರವಾಗಿ ಜೆ ಡಿ ಎಸ್ನ ಅಥವಾ ಬಿ ಜೆ ಪಿಯ ಈ ಒಂದು ಫಾರ್ಮುಲಾವನ್ನು ಒಪ್ಕೊಳ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿದೆ ಹೀಗಾಗಿ ಜೆ ಡಿ ಎಸ್ ಕೂಡ ಒಂದು ಪ್ಲಾನ್ ಮಾಡ್ತಾಯಿದೆ ಯಾಕೆ ಜೆ ಡಿ ಎಸ್ಗೆ ಗೊಂದಲದಲ್ಲಿ ಕಾಡ್ತಾ ಇದೆ ಅಂದರೆ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಮಿಶ್ರ ಸರ್ಕಾರವೇ ಇತ್ತು ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದರು ಇಂಥ ಸಂದರ್ಭದಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದಾಗ ಕೇವಲ ಒಂದು ಕ್ಷೇತ್ರ ಮಾತ್ರ ಜೆ ಡಿ ಎಸ್ ಗೆದ್ದಿತ್ತು ಜೆ ಡಿ ಎಸ್ ತುಂಬ ದೊಡ್ಡ ನಷ್ಟವನ್ನು ಅನುಭವಿಸ್ತು ಜೆ ಡಿ ಎಸ್ಗಿಂತೂ ಅತಿ ದೊಡ್ಡ ನಷ್ಟ ಅನುಭವಿಸಿದ್ದು ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಅದೇ ರೀತಿ ಈ ಥರ ಈ ಸಲ ಕೂಡ ಆಗಬಹುದಾ ಏನಾದರೂ ಮೈತ್ರಿ ವಿಚಾರವಾಗಿ ಅಂತ ಒಂದು ರೀತಿಯ ಗೊಂದಲ ಇದ್ದರೆ ಬಿ ಜೆ ಪಿ ಇದಕ್ಕೆ ಪೂರಕವಾಗಿ ಅಂದರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸಿಕ್ಕಿರ್ತಕ್ಕಂಥ ವೋಟ್ ಶೇರ್ ಮೂವತ್ತಾರು ಪರ್ಸೆಂಟ್ ಅದೇ ರೀತಿ ಜೆ ಡಿ ಎಸ್ಗೆ ಹದಿನಾಲ್ಕು ಪರ್ಸೆಂಟ್ ಎರಡೂ ಸೇರಿದ್ರೆ ಐವತ್ತು ಪರ್ಸೆಂಟ್ ವೋಟ್ ಶೇರ್ ಆಗುತ್ತೆ ಸೊ ಇಡೀ ಕರ್ನಾಟಕದ ರಾಜಕಾರಣದ ಸಿನಾರಿಯವನ್ನು ನಾವು ಗಮನಿಸಿದಾಗ ಜೆ ಡಿ ಎಸ್ನ ಮತದಾರರು ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕೋದು ತುಂಬ ಕಡಿಮೆ ಜೆ ಡಿ ಎಸ್ನ ಮತದಾರರು ಬಿ ಜೆ ಪಿ ಜೆ ಬಿ ಜೆ ಪಿ ಜೊತೆ ಬೇಕಾದರೆ ಓಟ್ ಹಾಕ್ತಾರೆ ಬಿ ಜೆ ಪಿ ಅಭ್ಯರ್ಥಿಗೆ ಬೇಕಾದರೆ ಓಟ್ ಹಾಕ್ತಾರೆ ಹೊಂದಾಣಿಕೆ ರಾಜಕಾರಣಕ್ಕೆ ರೆಡಿ ಇರ್ತಾರೆ ಆದರೆ ಕಾಂಗ್ರೆಸ್ ಜೊತೆ ಅಷ್ಟು ಸುಲಭವಾಗಿ ಜೆ ಡಿ ಎಸ್ನ ಕಾರ್ಯಕರ್ತರು ಅಷ್ಟು ಬೇಗ ಮಿಂಗಲ್ಲಾಗಲ್ಲ ಯಾಕಂದರೆ ಆರಂಭದಿಂದಲೂ ಕೂಡ ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಎರಡೂ ಪಕ್ಷಗಳ ಶತ್ರು ಕಾಂಗ್ರೆಸ್ಸೇ ಕಾಂಗ್ರೆಸ್ ವಿರುದ್ಧವಾಗಿ ಉಟ್ಕೊಳೋಂಥ ಪಕ್ಷಗಳು ಇವು ಹಾಗಾಗಿ ಕಾಂಗ್ರೆಸ್ ನೇರ ನೇರ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ವಿರೋಧಿ ಪಕ್ಷವಾಗಿ ಕಾಣುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದರೆ ಇವರ ವೋಟ್ ಶೇರ್ ಏನಿದೆ ವಿಧಾನಸಭಾ ಚುನಾವಣೆಯಲ್ಲಿ ಐವತ್ತು ಪರ್ಸೆಂಟ್ ವೋಟ್ ಶೇರ್ ಏನಿತ್ತು ಇನ್ನೂ ಜಾಸ್ತಿ ಆಗಬಹುದು ಇಂಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಆಗೋಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಆದರೆ ಕಾಂಗ್ರೆಸ್ ನಲವತ್ತ್ಮೂರು ಪರ್ಸೆಂಟ್ ವೋಟ್ ಶೇರನ್ನು ಪಡ್ಕೊಂಡಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇಟ್ಸ್ ಎ ಹ್ಯೂಜ್ ಕಳೆದ ಬಾರಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಮೂವತ್ತೆಂಟು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಮೂವತ್ತೆಂಟು ಪರ್ಸೆಂಟ್ಗೂ ಈಗ ಐದು ಪರ್ಸೆಂಟ್ ವೋಟ್ ಶೇರನ್ನು ಇನ್ಕ್ರೀಸ್ ಮಾಡ್ಕೊಂಡಿರೋದು ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಯಿತು ಅಧಿಕಾರಕ್ಕೆ ಬಂತು ಸೊ ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ವೋಟ್ ಶೇರನ್ನು ಕಾಂಗ್ರೆಸ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಹೀಗಾಗಿನೇ ಆಪರೇಷನ್ ಅಸ್ತ ಅಥವಾ ಆಪರೇಷನ್ ಕಾಂಗ್ರೆಸ್ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟದ ನಾಯಕರನ್ನು ಬರದೇ ಇದ್ದರೂ ಕೂಡ ಒಂದು ವೇಳೆ ಶಾಸಕರು ಮಾಜಿ ಶಾಸಕರು ಬರದೇ ಇದ್ದರೂ ಕೂಡ ಅವರ ಬೆಂಬಲಿಗರನ್ನು ಪಕ್ಷಕ್ಕೆ ಸೇರಿಸ್ಕೊಂಡು ಆ ಮುಖಾಂತರ ವೋಟ್ ಶೇರನ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಸೊ ಇದಕ್ಕೆ ಬಹುಶಃ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಫೈನಲ್ ಆದರೆ ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತ ಆಗಬಹುದು ಯಾಕಂದರೆ ಹಳೇ ಮೈಸೂರು ಭಾಗದಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಬಿ ಜೆ ಪಿಗಿಂತೂ ಜೆ ಡಿ ಎಸ್ ಸ್ಟ್ರಾಂಗ್ ಆಗೇ ಇದೆ ಅದು ಮಂಡ್ಯ ಆಗಿರ್ಬೋದು ರಾಮನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಕೋಲಾರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಇನ್ಕ್ಲೂಡಿಂಗ್ ಮೈಸೂರು ಸೊ ಮೈಸೂರಲ್ಲೂ ಕೂಡ ಬಿ ಜೆ ಪಿಗಿಂತೂ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಯಾಕಂದರೆ ಬಿ ಜೆ ಪಿ ಗೆದ್ದಿರೋದು ಈ ಬಾರಿ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನ ಬಿ ಜೆ ಪಿಗಿಂತ ಹೆಚ್ಚು ಸ್ಥಾನವನ್ನು ಜೆ ಡಿ ಎಸ್ ಗೆದ್ದಿದೆ ಮೈಸೂರು ಜಿಲ್ಲೆಯಲ್ಲಿ ಹಂಗೆ ನೋಡಿಕೊಂಡ್ರೆ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಡಿಫ್ರೆನ್ಸ್ ಇರುತ್ತೆ ಆದರೆ ಎರಡೂ ಪಕ್ಷಗಳು ಒಂದಾಗ್ಬಿಟ್ರೆ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಗೇಮ್ ಚೇಂಜರ್ ಆಗಬಹುದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಸದ್ಯ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿ ಟ್ರೈ ಮಾಡ್ತಾ ಇದೆ ಕರ್ನಾಟಕದ್ದು ಫೈನಲ್ ಆದರೆ ಇಡೀ ದೇಶಕ್ಕೆ ಒಂದು ರೀತಿ ಕರ್ನಾಟಕದ ಒಂದು ಮೈತ್ರಿ ಮಾದರಿ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಯಾಕಂದರೆ ಜೆ ಡಿ ಎಸ್ ಜನತಾದಳ ಸೆಕ್ಯುಲರ್ ಅಂತ ಅವರ ಹೆಸರಲ್ಲೇ ಇದೆ ಇದೇನಪ್ಪ ಇದು ಕೋಮುವಾದಿ ಪಕ್ಷಕ್ಕೆ ಜೆ ಡಿ ಎಸ್ ಹೋಗುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸೊ ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡೋದಕ್ಕೋಸ್ಕರ ಕೋಮುವಾದಿ ಪಕ್ಷ ಹಾಗೆ ಹೀಗೆ ಅಂತ ಹೇಳ್ತಾರೆ ವಿನಃ ಕಾಂಗ್ರೆಸ್ ಕೂಡ ರಾಜಕಾರಣ ಮಾಡ್ತಾ ಇದೆ ವಿನಃ ಅಧಿಕಾರಕ್ಕಾಗಿ ಅಷ್ಟೇ ಇಲ್ಲಿ ಕೋಮುವಾದಿ ಇನ್ನೊಂದು ವಾದಿ ಯಾವುದೂ ಇಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ ಸೊ ಆ ಅಭಿಪ್ರಾಯಕ್ಕೆ ಜೆ ಡಿ ಎಸ್ ಜೊತೆಯಾದರೆ ಬಿ ಜೆ ಪಿಗೆ ಬಿ ಜೆ ಪಿ ಒಂದು ಹಂತದವರೆಗೆ ಒಂದು ಕ್ಷೇತ್ರ ಹೋದರೂ ಪರವಾಗಿಲ್ಲ ಎರಡು ಕ್ಷೇತ್ರ ಕಳ್ಕೊಂಡ್ರೂ ಪರವಾಗಿಲ್ಲ ಇಡೀ ದೇಶಾದ್ಯಂತ ಈ ಒಂದು ಫಾರ್ಮುಲಾ ಲಾಭ ತರಬಹುದು ಬಿ ಜೆ ಪಿಗೆ ಅನ್ನೋ ಒಂದು ಲೆಕ್ಕಾಚಾರ ಬಿ ಜೆ ಪಿ ನಾಯಕರಿದ್ದಾರೆ ಒಟ್ಟಿನಲ್ಲಿ ಫಾರ್ಮುಲಾ ಒನ್ ಫಾರ್ಮುಲಾ ಟು ಫಾರ್ಮುಲಾ ತ್ರೀ ಹೀಗೆ ಸಾಕಷ್ಟು ಫಾರ್ಮುಲಾವನ್ನು ಮುಂದಿಡ್ತಾ ಇದ್ದಾರೆ ನೋಣ ಯಾವುದೂ ಇನ್ನೂ ಅಂತಿಮ ಆಗಿಲ್ಲ ಭಾನುವಾರ ಸಭೆ ಇದೆ ಜೆ ಡಿ ಎಸ್ ಸಭೆ ದೊಡ್ಡ ಮಟ್ಟದ ಸಭೆ ಇದೆ ಆ ಸಭೆಯಲ್ಲಿ ಬಹುಶಃ ಎಲ್ಲವೂ ಕೂಡ ಚರ್ಚೆ ಆಗಿ ಅಧಿಕೃತವಾಗಿ ಘೋಷಣೆ ಆಗಬಹುದು ನೀವೇನು ಹೇಳ್ತೀರಾ ಎಷ್ಟು ಸ್ಥಾನಕ್ಕೆ ಎಷ್ಟು ಸ್ಥಾನ ಬಿಡ್ಬೋದು ಜೆ ಡಿ ಎಸ್ಗೆ ಬಿ ಜೆ ಪಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆದರೆ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ